ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡ್ತಾ ಇದೆ ಸರ್ಕಾರ ಸೊ ಸಾರಥಿ ಯೋಜನೆ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ರು ಎಲ್ಲ ಜನರು ಈ ಒಂದು ಸಾರಥಿ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಿದರೆ ವಾಹನ ಪಡೆಯಲು ಸೊ ಟ್ಯಾಕ್ಸಿಯನ್ನು ಪಡೆಯಬಹುದು ಹಾಗೂ ಏಸ್ ಗಾಡಿಯನ್ನು ಪಡೆಯಬಹುದು ಪ್ಯಾಸೆಂಜರ್ ಹಾಗೂ ಇಲ್ಲಿ ಗೂಡ್ಸ್ ಏಸ್ ಗಾಡಿ ಕೂಡ ಪಡೆಯಬಹುದು ನೀವು ಸ್ವಂತ ಉದ್ಯೋಗಿಗಳಾಗಲು ಸ್ವಂತ ನೀವು ಈ ಒಂದು ವಾಹನಗಳನ್ನು ಚಲಾಯಿಸಿ ಇದರಿಂದ ಹಣ ಸಂಪಾದನೆ ಮಾಡಿ ನಿಮ್ಮ ಒಂದು ಆರ್ಥಿಕತೆ ಅಭಿವೃದ್ಧಿ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿಗಳಿಗೆ ಈ ಒಂದು ಯೋಜನೆ ತಂದಿದೆ ಸಾರಥಿ ಯೋಜನೆ ಅರ್ಜಿ ಎರಡು ಸಾವಿರದ ಈ ಒಂದು ಸಾಲಿನಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಿದೆ ಸೊ ಅರ್ಜಿ ಸಲ್ಲಿಸಲು ದಾಖಲೆಗಳು ಕೊನೆಯ ದಿನಾಂಕ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದಕ್ಕೆ ಯಾವ ಅರ್ಹತೆಗಳು ಬೇಕು ಇಲ್ಲಿ ಟ್ಯಾಕ್ಸಿಯನ್ನು ಕೂಡ ನೀವು ಖರೀದಿಸಬಹುದು ಹಾಗೂ ಟಾಟಾ ಎಸ್ ಖರೀದಿಸಬಹುದು ಗೂಡ್ಸ್ ಟಾಟಾ ಎಸ್ ಖರೀದಿಸಬಹುದು ಗೂಡ್ಸ್ ವಾಹನ ಸೊ ಯಾವುದೇ ಒಂದು ಗೂಡ್ಸ್ ಆಗಲಿ ಪ್ಯಾಸೆಂಜರ್ ಆಗಲಿ ಟ್ಯಾಕ್ಸಿ ಆಗಲಿ ಖರೀದಿ ಮಾಡಲು ನಿಮಗೆ ಸರ್ಕಾರ ಇಲ್ಲಿ ಸಹಾಯ ಮಾಡುತ್ತೆ ಸೊ ನೋಡಿ ಏನಿದೆ ಮಾಹಿತಿ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದಲ್ಲಿದ್ದರೆ ತೊಂಬತ್ತೆಂಟು ಸಾವಿರಕ್ಕಿಂತಲೂ ಕಡಿಮೆ ಇರಬೇಕು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಆದಾಯ ಗ್ರಾಮೀಣ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರಕ್ಕಿಂತಲೂ ಕಡಿಮೆ ಇರಬೇಕು ನಗರ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತಲೂ ಕಡಿಮೆ ಇರಬೇಕು ಆದಾಯ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಹಾಗೂ ಎರಡನೇ ಪಾಯಿಂಟ್ ಅರ್ಜಿದಾರರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ನಲವತ್ತೈದು ವರ್ಷದ ಒಳಗಿನವರಾಗಿರಬೇಕು ಹಾಗೂ ಮೂರನೇ ಪಾಯಿಂಟ್ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಪರವಾನಿಗೆ ಹೊಂದಿರಬೇಕು ಅಂದರೆ ಲೈಟ್ ಲೈಸೆನ್ಸ್ ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಅಂದರೆ ಮಾತ್ರ ನಿಮಗೆ ಈ ಒಂದು ವಾಹನಕ್ಕೆ ಅರ್ಜಿ ಸಲ್ಲಿಸಿ ಪಡೆಯಬಹುದು ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು ನೀವು ಯಾವುದೇ ಸರ್ಕಾರಿ ಅಥವಾ ಇತರೆ ಖಾಸಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರಬಾರ್ದು ನಿರುದ್ಯೋಗಿಗಳಾಗಿರಬೇಕು ಐದನೇದು ಪಾಯಿಂಟು ಈ ಯೋಜನೆ ಸೌಲಭ್ಯ ಪಡೆಯುವ ಫಲಾನುಭವಿಯು ಸ್ಟೈಮ್ ಟ್ಯಾಕ್ಸಿ ಚಾಲನೆ ಯೆಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನು ನೋಂದಾಯಿಸತಕ್ಕದ್ದು ನೀವು ಟ್ಯಾಕ್ಸಿ ಈ ಒಂದು ಯೋಜನೆಯಡಿಯಲ್ಲಿ ಪಡೆದುಕೊಂಡ್ರೆ ಎಲೋ ಬೋರ್ಡ್ ಮಾಡಿಕೊಳ್ಳಬೇಕು ಕಡ್ಡಾಯವಾಗಿ ನೆಕ್ಸ್ಟ್ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ನಾಲ್ಕು ಚಕ್ರಗಳ ವಾಹನವನ್ನು ಟ್ಯಾಕ್ಸಿ ಟಾಟಾ ಎಸಿ ಗೂಡ್ಸ್ ವಾಹನ ಇತ್ಯಾದಿ ನಾಲ್ಕು ಚಕ್ರಗಳ ವಾಹನ ಅಂದರೆ ಟಾಟಾ ಎ ಸಿ ಅಷ್ಟೇ ಅಲ್ಲ ಟಾಟಾ ಅಷ್ಟೇ ಅಲ್ಲ ಯಾವುದೇ ಕಂಪನಿಯ ವಾಹನ ಆಗಲಿ ಟ್ಯಾಕ್ಸಿ ಹಾಗೂ ಪ್ಯಾಸೆಂಜರ್ ಟಾಟಾ ಎ ಸಿ ಥರ ಇರುವ ವಾಹನ ಅಥವಾ ಟಾಟಾ ಎ ಸಿ ಅಥವಾ ಗೂಡ್ಸ್ ಪ್ಯಾಸೆಂಜರ್ ಯಾವುದೇ ನಾಲ್ಕು ಚಕ್ರದ ವಾಹನ ಖರೀದಿಸಲು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಮಂಜೂರು ಮಾಡಿದ ಸಾಲದ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷಗಳವರೆಗೆ ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಹಣ ಸಹಾಯಧನ ರೂಪದಲ್ಲಿ ನಿಮಗೆ ಸಿಗುತ್ತೆ ಸರ್ಕಾರ ನೀಡುತ್ತೆ ಅಂದರೆ ಸಬ್ಸಿಡಿ ಆರು ಲಕ್ಷ ರೂಪಾಯಿ ವಾಹನದ ಬೆಲೆ ಇದ್ರೆ ಮೂರು ಲಕ್ಷ ರೂಪಾಯಿ ನಿಮಗೆ ಸರ್ಕಾರ ಸಬ್ಸಿಡಿ ನೀಡುತ್ತೆ ಅಥವಾ ನಾಲ್ಕು ಲಕ್ಷ ರೂಪಾಯಿ ವಾಹನದ ಬೆಲೆ ಇದ್ರೆ ನಿಮಗೆ ಐವತ್ತು ಪರ್ಸೆಂಟ್ ಅಂದ್ರೆ ಎರಡೂವರೆ ಲಕ್ಷ ಸರ್ಕಾರ ಇದು ಎರಡು ಲಕ್ಷ ಸರ್ಕಾರ ನಿಮಗೆ ಸಹಾಯಧನ ನೀಡುತ್ತೆ ಸೊ ನಿಮ್ಮ ವಾಹನ ಖರೀದಿ ಮಾಡುವ ಅರ್ಧ ಭಾಗ ಸರ್ಕಾರ ಇಲ್ಲಿ ಸಬ್ಸಿಡಿ ಸೂಟ್ ಮಾಡತ್ತೆ ನಿಮ್ಮ ಹಣ ಅದು ಯಾವಾಗ ನೀವು ಸರಿಯಾಗಿ ರೀಪೇಮೆಂಟ್ ಮಾಡಬೇಕು ಹಾಗೂ ಉಳಿದ ಮೊತ್ತ ಬ್ಯಾಂಕ್ ಹಣಕಾಸು ಸಂಸ್ಥೆಗಳಿಂದ ಸಾಲದ ರೂಪದಲ್ಲಿ ಪಡೆಯುವುದು ಈ ಸಾಲಕ್ಕೆ ಬ್ಯಾಂಕ್ ಹಣಕಾಸು ಸಂಸ್ಥೆಗಳು ನಿಗದಿಪಡಿಸಿರುವ ಬಡ್ಡಿಯನ್ನು ಪಾವತಿಸಬೇಕಾಗತ್ತೆ ಅದು ನಾರ್ಮಲ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನಂತ ತಿಳಿಸ್ಕೊಡ್ತೇನೆ ಸೊ ಇಲ್ಲಿ ಇನ್ನೂ ತುಂಬ ಸ್ಕೀಮ್ಗಳಿದಾವೆ ಹೇಳ್ತೇನೆ ನಿಮಗೆ ಒಂದೊಂದಾಗಿ ಸರಿನಾ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಎಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರವರ್ಗ ಮೂರು ಬಿ ಅಡಿಯಲ್ಲಿ ಎರಡು ಇಂದ ಎರಡು ಎಫ್ ಅವರಿಗೆ ಬರುವ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅರ್ಜಿ ಸಲ್ಲಿಸುವವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಮೂನೆ ಮೂರು ಬಿ ಅಲ್ಲಿ ಪಡೆದಿರಬೇಕು ಪ್ರಮಾಣ ಪತ್ರ ಚಾಲ್ತಿಯಲ್ಲಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಅವರು ಖಾಯಂ ವಿಳಾಸವು ಕರ್ನಾಟಕದವರಾಗಿರಬೇಕು ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆ ಮೊಬೈಲ್ ನಂಬರ್ ಜೋಡಣೆ ಆಗಿರಬೇಕು ಸರ್ಕಾರಿ ಸೌಲಭ್ಯ ಸಾಲ ಸಹಾಯಧನ ಪಡೆಯುವ ಸಂಬಂಧ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಆಗಿರಬೇಕು ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ವಿಕಲಚೇತನರಿಗೆ ಐದು ಪರ್ಸೆಂಟ್ ಹಾಗೂ ತೃತೀಯ ಲಿಂಗಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಅಂದ್ರೆ ಇದಕ್ಕೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು ಏನು ತೊಂದರೆ ಇಲ್ಲ ಮಹಿಳೆಯರು ಟ್ಯಾಕ್ಸಿ ನಡೆಸ್ತಾ ಇದ್ರೆ ಅಥವಾ ವೆಹಿಕಲ್ ಟಾಟಾ ಎಸಿ ಗೂಡ್ಸ್ ಗಾಡಿನ ಡ್ರೈವ್ ಮಾಡ್ತಾ ಇದ್ರೆ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ವಿಕಲಚೇತನರು ಕೂಡ ಹಾಗೂ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಿಕೆ ಅರ್ಹರಾಗಿರ್ತಾರೆ ಸೊ ಸ್ನೇಹಿತರೆ ಇದಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಂತ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಬಹುದು ಈ ಒಂದು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಮೂವತ್ತರವರೆಗೆ ಇಲ್ಲಿ ಮೂವತ್ತೊಂದು ಎಂಟು ಅಂದರೆ ಒಂದು ತಿಂಗಳು ಪೂರ್ತಿ ಟೈಮ್ ಇದೆ ನಿಮಗೆ ಇವತ್ತು ಎರಡು ಆಗಸ್ಟ್ ಸೊ ಒಂದು ತಿಂಗಳವರೆಗೆ ನೀವು ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದೆ ದಯವಿಟ್ಟು ಅರ್ಜಿ ಸಲ್ಲಿಸ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕರ್ನಾಟಕ ಮಹಾರಾಟ ಆ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಮ್ಮ ಹತ್ತಿರದ ಆಫೀಸ್ಗಳಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಪಡೆಯಬಹುದು ಕೆ ಎಮ್ ಡಿ ಸಿ ಡಿ ಸಿ ಅಂತ ಬರುತ್ತೆ ಇಲ್ಲಿ ವೆಬ್ಸೈಟ್ ಇದೆ ಇದರಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸುವಂಥ ಲಿಂಕ್ ಏನೋ ಕಾಣ್ತಾ ಇಲ್ಲ ನಾನು ಚೆಕ್ ಮಾಡಿದೆ ಬಟ್ ನೋಡಿ ನಿಮಗೆ ಏನಾದರೂ ಅರ್ಜಿ ಸಲ್ಲಿಸಲು ಇಚ್ಛೆ ಇದ್ದರೆ ಇವಾಗಲೇ ನಿಮ್ಮ ಹತ್ತಿರದ ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಸಲ್ಲಿಸುವ ಮಾಹಿತಿ ಏನಾದರೂ ಇನ್ನೂ ಹೆಚ್ಚಿಗೆ ಬೇಕಾದರೆ ಅಲ್ಲಿ ಪಡೆದುಕೊಳ್ಳಬಹುದು ಅಥವಾ ನಿಮ್ಮ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕವನ್ನು ಏನಾದರೂ ಅರ್ಜಿ ಸಲ್ಲಿಸೋಕೆ ಆಪ್ಷನ್ ಕೊಟ್ಟಿದ್ರೆ ಅಲ್ಲಿಂದ ಕೂಡ ಅರ್ಜಿ ನೀವು ಸಲ್ಲಿಸಬಹುದು ಸೊ ಸ್ನೇಹ ಸ್ನೇಹಿತರೆ ಇಷ್ಟು ಸ್ಪಷ್ಟವಾದಂಥ ಮಾಹಿತಿ ನಿಮಗೆ ತಿಳಿಸಿದ್ದೇನೆ ಇದ್ರ ಕೆಳಗಡೆ ನಿಮಗೆ ಈ ಒಂದು ಲಿಂಕ್ ಕೂಡ ಕೊಟ್ಟಿರ್ತೇನೆ ನಾನು ಈ ಒಂದು ವೆಬ್ಸೈಟ್ ಲಿಂಕ್ ಅದರಿಂದ ನೀವು ಹೆಚ್ಚಿನ ಮಾಹಿತಿ ಇನ್ನೂ ಪಡೆದುಕೊಳ್ಳಬಹುದು ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು